Hi friends, welcome to Classic Education YouTube channel. So, ivattina ee video dalli en discuss maartidivi appandre. So, notri bahu dinagala bedike itte enappandre yavaga namage KPTCL junior assistant admit card barutte anta. So, notri already enappandre Karnataka pariksha pradhikaradavaru nimage KPTCL junior assistant admit card ana release maadidare. So, adu nivu en maadabodu appandre download maadkobodu. So, notri download maadkolakinta munche kelavondist instruction ide. Aa instruction enappandre so nivu enandre ದಯವಿಟ್ಟು ಕಣ್ಮುಗಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ನಿಮ್ಮ ಜನ್ಮದಿನಾಂಕವನ್ನ ಪರಿಶೀಲನೆ ಮಾಡಬೇಕು. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾವ ಜನ್ಮದಿನಾಂಕವನ್ನ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿರ್ತೀರಲ್ಲ ಅದನ್ನೇ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೋಡ್ರಿ ಇದು ಒಂದಾಯ್ತು, ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಕೂಡ. ಸೊ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀರ ಅಂದ್ರೆ ಕೆಲವೊಂದ್ ಟೈಮ್ ಅವಸರ ಅವಸರದಲ್ಲಿ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ತಪ್ಪಾಗಿ ಹಾಕಿ ಆಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಹಾಕಿ ನೀವೇನ್ ಮಾಡ್ತೀರ ಅಂದ್ರೆ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ತೀರಾ. ಅವಾಗ ಏನಾಗುತ್ತಂದ್ರೆ ಡೌನ್ಲೋಡ್ ಆಗಲ್ಲ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಒಂಥರ ಭಯ ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ನನ್ನ ಹಾಲ್ ಟಿಕೆಟ್ ಯಾಕೆ ಬಂದಿಲ್ಲ ಅಂತ. ಸೊ ಹಾಗಾಗಿ ನಾವೇನ್ ಹೇಳ್ತಿದ್ವಿ ಅಂದ್ರೆ ತುಂಬಾ ಕೂಲ್ ಆಗಿ ಕೂತ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿದೆ, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ, ಆಸ್ ಪರ್ ದ ನೀವು ಏನು KPTCL ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಿದ್ರಲ್ಲ ಅದನ್ನೇ ಡೇಟ್ ಆಫ್ ಬರ್ತ್ ಅನ್ನ ಅದ್ರೊಳಗೆ ಹಾಕಿ ಡೌನ್ಲೋಡ್ ಅನ್ನ ಮಾಡಿದಾಗ ಮಾತ್ರ ಏನಪ್ಪಾ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನು ನಿಮ್ದು ಇದ್ರಲ್ಲೂ ಡೌನ್ಲೋಡ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು KPTCL ಅವ್ರು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರಿಜೆಕ್ಟೆಡ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ, ಕೆಲವೊಂದಿಷ್ಟು ಜನರದ ರಿಜೆಕ್ಷನ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ನೋಡ್ರಿ ಅದರಲ್ಲಿ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ ಹೆಸರಿದೆಯಾ ಅಂತ. ಇನ್ ಕೇಸ್ ಅದರಲ್ಲಿ ಇರ್ಲಿಲ್ಲ ಅಂದ್ರೆ ನೀವೇನೋ ಮತ್ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ. ಇನ್ ಕೇಸ್ ಅದರಲ್ಲಿ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ ಹೆಸರಿದ್ರೆ ನಿಮ್ದೇನಂದ್ರೆ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಿರ್ತಾರೆ, ಹಾಗಾಗಿ ನಿಮ್ಗೆ ಎಕ್ಸಾಮಿನೇಷನ್ ಕುಂದ್ರಕ್ಕೆ ಅವಕಾಶವನ್ನ ಕೊಟ್ಟಿರಂಗಿಲ್ಲ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದೇನಪ್ಪ ಅಂದ್ರೆ ಯಾರೆಲ್ಲ ಅಭ್ಯರ್ಥಿಗಳು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರಲ್ಲ ಅವ್ರದ್ದು ಯಾವುದೇ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ರಿಜೆಕ್ಷನ್ ಯಾವುದಕ್ಕೋಸ್ಕರ ಆಗುತ್ತಪ್ಪ ಅಂದ್ರೆ ನಮ್ಮ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡದೇ ಇರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡದೇ ಇರ್ಬೋದು, ಆಮೇಲೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಏನಪ್ಪ ಅಂದ್ರೆ ಪೇಮೆಂಟ್ ಮಾಡದೇ ಇರ್ಬೋದು. ಸೊ ಈಗ ಅಪ್ಲಿಕೇಶನ್ ಹಾಕಿದ್ಮೇಲೆ ಇಷ್ಟು ಪೇಮೆಂಟ್ ಮಾಡೋದಂತ ಇರುತ್ತೆ, ಅದನ್ನ ನಾವೇನಪ್ಪ ಅಂದ್ರೆ ಡ್ಯೂ ಡೇಟ್ ಒಳಗೆ ಅಂದ್ರೆ ಏನ್ ಡೇಟ್ ಇರುತ್ತಲ್ಲ ಅದ್ರೊಳಗೆ ಮಾಡದೇ ಇರ್ಬೋದು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಎಲ್ಲಾ ಕಾರ್ಡ್ಗಳಿಂದ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಹಾಗಾಗಿ ನೀವು ಅಡ್ಮಿಟ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾರೆ ನೋಡ್ರಿ ಒಂದ್ಸರಿ ಏನಾಗುತ್ತಂದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರು ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಅಲ್ಲಿ ಕ್ಲಿಕ್ ಮಾಡ್ರಿ. ಬರ್ಲಿಲ್ಲ ಅಂದ್ರೆ ಒಂದ್ಸರಿ ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ನೋಡ್ರಿ. ಅಲ್ಲಿ ಏನಾದ್ರೂ ನಿಮ್ಮ ಹೆಸರಿಲ್ಲ ಅಂದ್ರೆ ಇನ್ನೊಂದ್ಸರಿ ನೀಟ್ ಆಗಿ ಕೂತು ಟ್ರೈ ಮಾಡ್ರಿ, ಅವಾಗ ಏನಾಗತ್ತಪ್ಪ ಅಂದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನು ಒಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದ್ರೆ ಈಗೇನಾಗತ್ತಂದ್ರೆ ಒಂದೇ ಸರಿಗೆ ಎಲ್ಲರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಕ್ ಹೋಗ್ತೀರಾ, ಇದರಿಂದ ಏನಾಗತ್ತಪ್ಪ ಅಂದ್ರೆ ಸರ್ವರ್ ಬ್ಯುಸಿ ಆಗುತ್ತೆ. ಸೊ ಅದರಿಂದ ನೀವು ಹೆದರ್ಕೊಳ್ಳುವಂಥದ್ದು ಅಥವಾ ಪ್ಯಾನಿಕ್ ಆಗುವಂಥದ್ದು ಸಿಚುವೇಶನ್ ಇರುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಮೂರು ಸರಿ ಟ್ರೈ ಮಾಡ್ರಿ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ. ಸೊ ನೋಡ್ರಿ ಸರ್ವರ್ ಆಲ್ಮೋಸ್ಟ್ ಯಾವಾಗ ಫ್ರೀ ಇರುತ್ತೆ ಅಂದ್ರೆ ಮಾರ್ನಿಂಗ್ ಅವರ್ಸ್ ಅಲ್ಲಿ ಫ್ರೀ ಇರುತ್ತೆ, ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಯಾರು ಅವಾಗ ಯೂಸ್ ಮಾಡ್ತಾ ಇರಲ್ಲ ಆ ಟೈಮಲ್ಲಿ ನೀವು ಯೂಸ್ ಮಾಡೋದ್ರಿಂದ ಅಥವಾ ಆ ಟೈಮಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಅಥವಾ ಬ್ರೌಸರ್ ಮೂಲಕ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಅಂದ್ರೆ ಬೇಗ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಮಾರ್ನಿಂಗ್ 6 to 8 ಆಲ್ಮೋಸ್ಟ್ ಯಾರು ಏನಪ್ಪ ಅಂದ್ರೆ ಬ್ರೌಸ್ ಮಾಡ್ತಿರಲ್ಲ ಅಥವಾ ಅಪ್ಲಿಕೇಶನ್ ಅನ್ನ ಹಾಕ್ತಿರಲ್ಲ ಅವಾಗ ನೀವೇನಪ್ಪ ಅಂದ್ರೆ ಸರ್ವರ್ ಫ್ರೀ ಇರುತ್ತೆ. ಸೊ ಯಾವುದೇ ತರನ ಅಂತ ಜಾಮ್ ಇರಲ್ಲ, ಟ್ರಾಫಿಕ್ ಯಾವುದೇ ತರನ ಅಂತ ಜಾಮ್ ಇರಲ್ಲ. ಇದರಿಂದ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ ಏನು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನ ಮೆನ್ಷನ್ ಮಾಡಿ ಈಸಿಯಾಗಿ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾಗಿ ನಿಮ್ಗೇನ್ ಸಜೆಷನ್ ಮಾಡ್ತೀವಿ ಅಂದ್ರೆ ನಿಮ್ಗೇನಾದ್ರೂ ಸರ್ವರ್ ಬ್ಯುಸಿ ಇದ್ರೆ ಸೊ ಲೇಟ್ ನೈಟ್ ಅಥವಾ ಮಾರ್ನಿಂಗ್ ಅವರ್ಸ್ ಅಲ್ಲಿ ನಿಮ್ಗೇನಪ್ಪ ಅಂದ್ರೆ ಆಲ್ಮೋಸ್ಟ್ ಸರ್ವರ್ ಫ್ರೀ ಇರುತ್ತೆ, ಅವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ಡೌನ್ಲೋಡ್ ಆಗುತ್ತೆ. ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಅಡ್ಮಿಟ್ ಕಾರ್ಡ್ ಬಿಟ್ಟಿರೋದು ಯಾವ ಪರೀಕ್ಷೆಗಪ್ಪ ಅಂದ್ರೆ KPTCL ಜೂನಿಯರ್ ಅಸಿಸ್ಟೆಂಟ್. ಅದು ಯಾವಾಗ ನಡೆಯುತ್ತೆ ಅಂದ್ರೆ 7/8/2022 ನಡೆಯುತ್ತೆ, 7/8/2022 ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಇಲ್ಲಿ ಯಾವ್ಯಾವ ಪರೀಕ್ಷೆಗಳಿಗೆ ಅಡ್ಮಿಟ್ ಕಾರ್ಡ್ ಅನ್ನ ಬಿಟ್ಟಿದ್ದಾರೆ ಅಂದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಿಟ್ಟಿದ್ದಾರೆ, ಇನ್ನೊಂದು ಯಾವ್ದಕ್ಕೆ ಬಿಟ್ಟಿದ್ದಾರಪ್ಪ ಅಂದ್ರೆ ಕನ್ನಡ ಭಾಷೆ ಪರೀಕ್ಷೆಗೆ ಬಿಟ್ಟಿದ್ದಾರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಏನಿದೆಯಲ್ಲ ಅದಕ್ಕೋಸ್ಕರ ಕೂಡ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವು ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಇಂದ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರತಿದಿನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೋಸ್ಕರ ಏನಪ್ಪ ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಕಡೆಯಿಂದ ಏನ್ ಮಾಡ್ತಿದ್ವಿ ಅಂದ್ರೆ ಕ್ಲಾಸಸ್ ಅನ್ನ ಮಾಡ್ತಿದ್ವಿ. ಇಲ್ಲಿವರೆಗೂ ಕೂಡ ಯಾರೆಲ್ಲ ಕ್ಲಾಸಸ್ ಅನ್ನ ನೋಡಿಲ್ಲಲ್ಲ ಅದರ ಆ ಕ್ಲಾಸಸ್ ಅನ್ನ ನೋಡಿ ನೀವು ಉಪಯೋಗವನ್ನ ತೆಗೆದುಕೊಳ್ಳ್ರಿ, ಯಾಕಂದ್ರೆ ನಿಮಗೋಸ್ಕರನೇ ನಾವೇನ್ ಮಾಡ್ತಿದ್ದೀವಪ್ಪ ಅಂದ್ರೆ ಕ್ಲಾಸಸ್ ಅನ್ನ ಮಾಡಿಸಿದ್ವಿ. ಅದರ ಉಪಯೋಗವನ್ನ ನೀವು ಹೆಚ್ಚು ಹೆಚ್ಚು ತಗೊಳ್ಳೋದ್ರಿಂದ ನಮಗೂ ಕೂಡ ಖುಷಿ ಆಗ್ತದೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಪ್ರತಿದಿನ ನಾವು ಕೆಲವೊಂದಿಷ್ಟು ಲೈವ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರ್ತೀವಿ.
ಎಸ್ಪೆಷಲಿ KPTCL ಕನ್ಸರ್ನ್ ಅದನ್ನು ಕೂಡ ಅಟೆಂಡ್ ಆಗ್ರಿ. ಓವರ್ಆಲ್ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಆದಷ್ಟು ಹೆಚ್ಚು ಜನ ಅಭ್ಯರ್ಥಿಗಳನ್ನ ಈ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸೆಲೆಕ್ಟ್ ಮಾಡೋದು. ಹಾಗಾಗಿ ಯಾರೆಲ್ಲ ಇಲ್ಲಿವರೆಗೂ ನೀವು KPTCL ಜೂನಿಯರ್ ಅಸಿಸ್ಟೆಂಟ್ಗೋಸ್ಕರ ನಾವು ಮಾಡ್ತಿರೋ ಕ್ಲಾಸ್ ಅನ್ನ ನೋಡಿಲ್ಲ, ಆ ಕ್ಲಾಸ್ ಅನ್ನು ನೋಡ್ರಿ. ಜೊತೆಗೆ ನೋಡ್ರಿ ಯಾರೆಲ್ಲ ಎಕ್ಸಾಮಿನೇಷನ್ ಬರೀತಿದ್ದೀರಲ್ಲ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ, ಅವರಿಗೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಪರವಾಗಿ, ನಮ್ಮ ಕ್ಲಾಸಿಕ್ KAS ಅಂಡ್ IAS ಸ್ಟಡಿ ಸರ್ಕಲ್ ಪರವಾಗಿ ಆಲ್ ದ ಬೆಸ್ಟ್. ಇದೇ ತರನಾಗಿ ನಾವ್ ಏನ್ ಮಾಡ್ತಿರೋಪ್ಪ ಅಂದ್ರೆ ನಿರಂತರವಾಗಿ ವಿಡಿಯೋಗಳನ್ನ ಮಾಡ್ತಿರ್ತೀವಿ. ನಿರಂತರವಾದ ಮಾಹಿತಿ ನಿಮ್ಗೆ ಏನಪ್ಪ ಅಂದ್ರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ, ನೋಡ್ತಾ ಇರಿ. ಧನ್ಯವಾದಗಳು.